ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಮೋದ್ ನಮ್ಮ ಜೊತೆಗೆ ಪಿಯ ಹಿರಿಯ ನಾಯಕರಾಗಿರುವಂಥ ಕೆ ಎಸ್ ಈಶ್ವರಪ್ಪನವರು ಜಾಯ್ನ್ ಆಗ್ತಾರೆ ಅವ್ರ ಜೊತೆಗೆ ಮಾತಾಡೋಣ ಈಶ್ವರಪ್ಪನವರು ನಾನು ಈಗ ತಾನೆ ಪಿಯ ಹಿರಿಯ ನಾಯಕ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿದೆ ಈಗಲೂ ನಾನು ನಿಮ್ಮನ್ನು ಪಿಯ ಹಿರಿಯ ನಾಯಕ ಅಂತ ಕರಿಬೋದಾ ನಾನು ಬಿ ಜೆ ಪಿ ಜೆ ಬಿಜೆಪಿನೇ ನನ್ನ ರಕ್ತ ಇರೋದು ಬಿಜೆಪಿಗೋಸ್ಕರನೇ ನನ್ನ ರಕ್ತ ಇರೋದು ನರೇಂದ್ರ ಮೋದಿಗೋಸ್ಕರನೇ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಬಟ್ ಆದರೆ ನೀವು ಬಿಜೆಪಿಯ ವಿರುದ್ಧವೇಗೆ ತರ್ತಾ ಇದ್ರ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಹೇಳ್ಬೋದು ನಾನು ಬಿಜೆಪಿ ವಿರುದ್ಧ ಅಲ್ಲ ಮೋದಿ ಪರ ಅಂತ ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಸ್ಪರ್ಧೆ ಏನಿದ್ರು ಕೂಡ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನನ್ನ ಬಿ ಜೆ ಪಿ ವಿರುದ್ಧ ಅಲ್ಲ ಬಿ ಜೆ ಪಿ ಅಭ್ಯರ್ಥಿ ಅವರ ಅಪ್ಪ ಯಡಿಯೂರಪ್ಪ ಅವ್ರ ತಮ್ಮ ವಿಜೇಂದ್ರ ಇವರೆಲ್ಲರೂ ಒಂದು ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ ಅವ್ರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿದೆ ಪಕ್ಷ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ ಅವರೆಲ್ಲರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ವಿನಃ ಭಾರತೀಯ ಜನತಾ ಪಾರ್ಟಿಯ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಮೆಚ್ಚಿ ನನಗೆ ಫೋನ್ ಮಾಡ್ತಾಯಿದ್ದಾರೆ ನೀವು ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹೇಳ್ತೀನಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಈ ಕುಟುಂಬ ರಾಜಕಾರಣದ ವಿರುದ್ಧ ಎರಡನೇದು ಎಲ್ಲ ಹಿಂದುತ್ವವಾದಿಗಳು ಮಾನ್ಯ ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಮಾನ್ಯ ಸದಾನಂದ ಗೌಡರು ಇರ್ಬೋದು ಯತ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಇವರೆಲ್ಲರೂ ಕೂಡ ನಾನು ಇರ್ಬೋದು ನಾವೆಲ್ಲರೂ ಕೂಡ ಹಿಂದುತ್ವಕ್ಕೋಸ್ಕರನೇ ನಾವು ರಾಜಕಾರಣ ಮಾಡ್ತಿರೋದು ನಮ್ಮೆಲ್ಲ ಹಿಂದುತ್ವದ ಕಾರ್ಯಕರ್ತರು ಅಷ್ಟೋ ಜನಕ್ಕೂ ಕೂಡ ಒಂದು ರೀತಿಯ ತುಳಿದು ಏನು ಈ ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ ತಮಗೆ ಬೇಕಾದವ್ರನ್ನೇ ಒಲ್ಸಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ ಇದ್ರ ವಿರುದ್ಧ ನಾನು ಹೊರಟಿದ್ದೀನಿ ಬಿ ಜೆ ಪಿ ವಿರುದ್ಧ ಅಲ್ಲ ಮೋದಿ ವಿರುದ್ಧ ಅಲ್ಲ ಬಿ ಜೆ ಪಿಯ ವಿರುದ್ಧ ನಾನು ಹೋದರೆ ಮೋದಿ ವಿರುದ್ಧ ಹೋದರೆ ನಾನು ಜನ್ಮವೇ ನನ್ನ ವ್ಯರ್ಥ ಅಂತ ನಾನು ಭಾವಿಸ್ತೇನೆ ನೀವೀಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿ ಬಿ ಜೆ ಪಿ ಒಳಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ ಬರೀ ರಾಜಕಾರಣ ಅಲ್ಲ ಬರೀ ಕುಟುಂಬ ರಾಜಕಾರಣ ಅಲ್ಲ ವಿಜಯೇಂದ್ರ ಅಧ್ಯ ಅಧ್ಯಕ್ಷನಾಗಿ ಮಾಡ್ತಾರೆ ಸಮಾರಂಭ ನಡೆಯುತ್ತೆ ಹೈಕಮಾಂಡ್ ಒಪ್ಪಿಗೆ ಮೇಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿ ನೋ ನಾನು ಅದಕ್ಕೆ ನಾನು ಹೇಳ್ತಿರೋದು ಯಾವುದಕ್ಕೂ ಸಮಯ ಬರಬೇಕು ನಳಿನ್ ಕುಮಾರ್ ಅಧ್ಯಕ್ಷನ ಮುಗಿದ ನಂತರ ಆರು ತಿಂಗಳು ಕಾಲ ಇಟ್ಕೊಂಡ್ರು ರಾಜ್ಯದ ಅಧ್ಯಕ್ಷ ಸ್ಥಾನ ಯಡಿಯೂರಪ್ಪನವ್ರು ಹಠ ಹಿಡ್ಕೊಂಡು ಕುತ್ಕೊಂಡ್ರು ಆರು ತಿಂಗಳು ನನ್ನ ಮಗನೇ ಅಧ್ಯಕ್ಷ ಆಗಬೇಕು ನನ್ನ ಮಗನೇ ಅಧ್ಯಕ್ಷ ಆಗಬೇಕು ಕೇಂದ್ರದವರು ಈ ಹಠಕ್ಕೆ ವಿಧಿ ಇಲ್ದೇನೆ ಒಪ್ಕೊಂಡಂಥ ಸ್ಥಿತಿ ದುಸ್ಥಿತಿ ಬಂತು ಸ್ಥಿತಿ ದುಸ್ಥಿತಿ ಆ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡಲಿಲ್ಲವಾ ನಿಮ್ಮ ಈಗಿನ ಒಪಿನಿಯನ್ ಏನಿದೆ ಹಾಗೆ ಹೇಳಬೇಕಿತ್ತು ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಒಂದಲ್ಲ ನೋವು ತೊಡ್ಕೊಂಡು ಬಂದಿರೋದು ಅನೇಕ ನೋವು ತೊಡ್ಕೊಂಬಂದಿದ್ದೀನಿ ಆದರೆ ಈ ಸಪ ಪಕ್ಷ ಈ ಪಕ್ಷ ಈ ಪಕ್ಷ ಅಂತ ಅಂದ್ಕೊಂಡು ತೊಡ್ ತಡ್ಕೊಂಡ್ಬಂದೆ ಕೇಂದ್ರದವರು ಇವ್ರಿಗೆ ಬುದ್ಧಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅವ್ರಿಗೇನೊಂದು ಅನಿಸ್ಬಿಟ್ಟಿದೆ ಯಡಿಯೂರಪ್ಪ ಇಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಯಡಿಯೂರಪ್ಪ ಇಲ್ಲ ಅಂತಂದರೆ ಲಿಂಗಾಯಿತು ಓಟ್ ನಮಗೆ ಬರೋಲ್ಲ ಯಡಿಯೂರಪ್ಪ ಇಲ್ಲಾಂದರೆ ನಾವು ಸೀಟ್ ಸೀಟ್ ಗೆಲ್ಲ ಈ ಒಂದು ಭಾವನೆ ಕೇಂದ್ರದವ್ರಿಗೆ ಇರೋದು ನಿಜಕ್ಕೂ ಕೂಡ ನಮಗೆಲ್ಲರೂ ಕೂಡ ಒಂದು ರೀತಿಯ ನೋವು ಅದಕ್ಕೋಸ್ಕರ ಹೇಳ್ತಾ ಇರೋದು ಲಿಂಗಾಯತರೇ ಬೇಕಾ ಬಸವನಗೌಡ ಪಾಟೀಲ್ ಎತ್ನಾಳಗಿಂತನೂ ಕೂಡ ಲಿಂಗಾಯತ ನಾಯಕ ಬೇಕಾ ಒಂದು ಕಡೆ ಲಿಂಗಾಯತ ನಾಯಕ ಮತ್ತೊಂದು ಕಡೆ ಹಿಂದುತ್ವವಾದಿ ಎರಡನೇದು ಒಕ್ಕಲಿಗರು ಬೇಕಾ ನಾನು ಹೇಳ್ದೆ ರಾಜ್ಯದ ಅಧ್ಯಕ್ಷ ಸಿ ಟಿ ರವಿ ಮಾಡೋಕ್ಕೇನು ತಪ್ಪಿತ್ತು ಯಾಕೆ ಯಡಿಯೂರಪ್ಪನ ತನ್ನ ಮಗನೇ ಬೇಕು ತನ್ನ ಮಗನೇ ಬೇಕು ಅಂತ ಆಟ ಇದನ್ನು ನಾನು ನಾನು ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ ಪ್ರತಿಭಟನೆ ಮಾಡಿ ಚುನಾವಣೆ ನಿಲ್ತಾರೆ ಈಗಲೂ ಈಶ್ವರಪ್ಪನವರು ಕೂಡ ಅವರ ಮಗನಿಗೋಸ್ಕರನೇ ಹಠ ಹಿಡಿತಾಲ್ವಾ ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಿ ಸಿಟಿ ರವಿ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಯತ್ನಾಳ್ ಅವರ ಹೆಸರು ಪ್ರಸ್ತಾಪವನ್ನು ಮಾಡ್ತಿದ್ರು ಯಾವಾಗ ಸಮಸ್ಯೆ ನಿಮ್ಮ ಬುಡಕ್ಕೆ ಬಂದಾಗ ಸಮಸ್ಯೆ ನಿಮಗೆ ಬಂದಾಗ ಹೀಗಾಗಿ ನಿಮ್ಮ ಮನೆಗೆ ಯಾವ ಸಮಸ್ಯೆ ಆಯಿತು ಆಗ ಇವರೆಲ್ಲರೂ ಕೂಡ ಕರೀತಾ ಇದ್ದಾರೆ ನೀವು ಮಾಡ್ತಾ ಇರೋದು ಕುಟುಂಬ ರಾಜಕಾರಣ ಅಂತ ಆರೋಪ ಇದೆಯಲ್ಲ ನಾನು ಕುಟುಂಬ ರಾಜಕಾರಣ ಅಂತಂದರೆ ಭ ನರೇಂದ್ರ ಮೋದಿ ಹೇಳಿದ್ದು ಇಡೀ ದೇಶದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಚುನಾವಣೆ ನೀಡಬೇಕು ಅವರ ಅಪೇಕ್ಷೆ ನನಗೆ ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಎಂಥದ್ದು ಅಲ್ಲ ಒಬ್ಬ ಮನೆ ಒಂದು ಕುಟುಂಬಕ್ಕೆ ಒಂದು ಅಂದ ತಕ್ಷಣ ನನ್ನ ಮಗನಿಗೆ ನಾನು ಕೇಳಿದ್ದು ಹೌದು ನಾನು ಕೇಳಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಮನೆಗೆ ಹೋಗಿ ಕೇಳಿದೆ ಏನು ಹೇಳಿದರು ನೋಡಪ್ಪ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾನು ಖಂಡಿತ ನಿನ್ನ ಮಗನ ಟಿಕೆಟು ಕೊಡಿಸ್ತೇನೆ ಹಾವೇರಿಲಿ ಓಡಾಟನೂ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ನಂಬಿಸಿ ಮೋಸ ಮಾಡಿದ್ರು ಅದಕ್ಕೋಸ್ಕರ ನಾನು ಮಾಡಿದ್ವಿನಾ ನಾನು ಕುಟುಂಬ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಹೇಳಿ ಯಾಕೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ನೀವು ನೇರವಾಗಿ ಹೇಳ್ತಾ ಇದ್ದೀರಿ ನೇರವಾಗಿ ಯಡಿಯೂರಪ್ಪನವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನನಗೆ ನಂಬಿಸಿದ್ರು ಮೋಸ ಮಾಡಿದ್ರು ನಿಮ್ಮ ಮತ್ತು ಯಡಿಯೂರಪ್ಪರ ನಡುವೆ ಇನ್ ಡೀಟೇಲಲ್ಲಿ ಏನಾಗಿದೆ ಏನು ಇಲ್ಲಿ ಇಷ್ಟೇ ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಾನು ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ ರೈಟ್ ಯಡಿಯೂರಪ್ಪನವ್ರ ಮನೆಗೊಂದು ಅವಕಾಶ ನನ್ನ ಮನೆಗೊಂದಾ ಯಡಿಯೂರಪ್ಪನ ಕೇಂದ್ರದ ಚುನಾವಣಾ ಸಮಿತಿಯಲ್ಲಿ ಇದ್ದಾರೆ ಸಂತೋಷ ನಾವಿಮ್ಮೆಲ್ಲರ ನಾಯಕರವರು ಮಗ ಒಬ್ಬ ಎಂ ಪಿ ಆಗಿದ್ದಾನೆ ಇನ್ನೊಬ್ಬ ಮಗ ಮತ್ತೆ ಎಮ್ ಎಲ್ ಎ ಮಾಡಬೇಕಿತ್ತ ಅವನ್ನೇ ಮತ್ತು ರಾಜ್ಯ ಅಧ್ಯಕ್ಷನೇ ಮಾಡಬೇಕಾಗಿತ್ತ ಅದಕ್ಕೋಸ್ಕರ ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಭಾವನೆ ನನ್ನ ಗಮನಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಹೋರಾಟ ಮಾಡೋಕ್ಕೆ ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತ ಇದಕ್ಕೆ ತಯಾರಿ ನಡೆಸಿದ್ರ ಹಾವೇರಿಗೆ ನೀವು ಯಡಿಯೂರಪ್ಪನವ್ರ ಹತ್ರ ಆಗಲಿ ರಾಜ್ಯದ ನಾಯಕರ ಹತ್ರ ಕೇಂದ್ರದ ಬಿಜೆಪಿ ನಾಯಕರ ಹತ್ರ ಮಾತಾಡಿದ್ರೆ ಈ ವಿಚಾರಕ್ಕೆ ಹಾವೇರಿ ವಿಚಾರಕ್ಕೆ ಕೇಂದ್ರ ನಾಯಕರ ಹತ್ರ ನಾನು ಮಾತಾಡಿದ್ದೀನಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಿವಕುಮಾರ್ ಉದಾಸಿಯವರು ಸ್ಪರ್ಧೆ ಮಾಡಲ್ಲ ಹಾಗಾಗಿ ನೀವು ಅಪೇಕ್ಷೆ ಪಟ್ಟರೆ ಒಂದು ರೌಂಡ್ ಸುತ್ತಿ ಎಲ್ಲ ಕಡೆಯೂ ಕೂಡ ಅಲ್ಲಿಯ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿಯ ಪರಿವಾರದ ಪ್ರಮುಖರ ಅಭಿಪ್ರಾಯ ಅಲ್ಲಿಯ ಮಠಾಧಿಪತಿಗಳ ಅಭಿಪ್ರಾಯ ಎಲ್ಲವೂ ತಿಳ್ಕೊಂಡು ಅದಾದ ನಂತರ ನಾನು ಸ್ಪರ್ಧೆ ಮಾಡೋದಕ್ಕೆ ಓಡಾಡಬಹುದಾ ಅಂತ ಪರ್ಮಿಷನ್ ಕೇಂದ್ರ ನಾಯಕರ ಹತ್ರನೂ ಕೇಳಿ ಯಡಿಯೂರಪ್ಪನವರತ್ರ ಕೇಳಿಕೊಂಡು ಆಮೇಲೆ ನನ್ನ ಮಗ ಓಡಾಡಿದ್ದು ಓಡಾದಂಥ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜದವರು ಕುರುಬರು ಸಮಾಜದವರು ಎಲ್ಲ ಹಿಂದುಳಿದ ವರ್ಗದವರು ದಲಿತ ಸಮಾಜದವರು ಅಷ್ಟೂ ಜನೂ ಕೂಡ ನೀವು ಓಡಾಟ ಮಾಡಪ್ಪ ಟಿಕೆಟ್ ತೊಗೊಂಬ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಕ್ಕೋಸ್ಕರೇ ನಾನು ಅವನು ಓಡಾಟಕ್ಕೆ ಬಿಟ್ಟಿದ್ದು ಬಟ್ ಆದರೆ ಇದೆಲ್ಲವೂ ಕೂಡ ಯಾಕೆ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ ನೀವು ಹೇಳಿದ್ರೆ ನೀವು ಹೋದ್ರೆ ನೀವು ಮಾತಾಡಿದ್ರೆ ಯಡಿಯೂರಪ್ಪನವ್ರನ್ನೂ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತ ಪಾರ್ಲಿಮೆಂಟ್ರಿ ಬೋರ್ಡಲ್ಲೂ ಕೂಡ ಚರ್ಚೆ ಆಗಿದೆ ರಾಜ್ಯದ ಕೋರ್ ಕಮಿಟಿ ಕೂಡ ಚರ್ಚೆ ಆಗಿದೆ ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಧಾರ ಮಾಡಬೇಕಲ್ಲ ಅವ್ರು ನಿಮ್ಗೆ ಮೋಸ ಮಾಡಿದ್ದಲ್ವಾ ನಾನು ಅದಕ್ಕೆ ಹೇಳ್ತಿರೋದು ಹೈಕಮಾಂಡು ಯಡಿಯೂರಪ್ಪನವ್ರು ನಂಬ್ಕೊಂಡಿದೆ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಅದು ನಂಬ್ಕೊಂಡಿದ್ದು ಇದನ್ನು ಸ್ವಾರ್ಥಕ್ಕೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಒಬ್ಬ ನಾಯಕನಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದವರು ದಲಿತ ಕುರುಬರು ಒಂದಾರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕುರುಬರು ಸೀಟ್ ಕೊಟ್ಟರೆ ಬ್ಯಾಕ್ ಕ್ಲಾಸ್ ಬೇಡ ಅವರಿಗೆ ಕುರುಬರು ಒಟ್ಟು ಬೇಡ ಇವರಿಗೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವರು ಲಿಂಗಾಯತರೂ ಅಲ್ಲ ತನ್ನ ಮಗ ಎರಡು ಮಕ್ಕಳು ಇವ್ರದ್ದನ್ನೇ ನೋಡ್ಕೊಂಬರೋದ್ರಿಂದ ಲಿಂಗಾಯತ ಸಮಾಜದಲ್ಲೂ ಕೂಡ ಆಕ್ರೋಶ ನಾವು ಕಾಣ್ತಾ ಇದೆ ನೋಡ್ತೀವಿ ಎಲ್ಲೆಲ್ಲಿ ಇವತ್ತು ಬೇಜಾರಾಗ್ತಾಯಿದೆ ಯಡಿಯೂರಪ್ಪನ ಆ್ಯಟಿಟ್ಯೂಡ್ ಸರಿ ಇಲ್ಲ ಅದು ಎಲ್ಲೆಲ್ಲಿ ಮಾತಾಡ್ತಿದ್ದಾರೆ ಲಿಂಗಾಯತರ ಕ್ಷೇತ್ರವೇ ಬೆಳಗಾಂ ಜಗದೀಶ್ ಶೆಟ್ಟರ್ ನಿಲ್ಲಿಸ ಕೊಟ್ಟಿದ್ದಾರೆ ಎಲ್ಲ ಲಿಂಗಾಯತರು ತಿರುಪಿದ್ದಿದ್ದಾರೆ ತುಮಕೂರಿಗೆ ಗೊಂದಲ ಮಾಡ್ತಾ ಇದ್ದಾರೆ ಅಲ್ಲೂ ಅತಿ ಹೆಚ್ಚು ಜನ ಲಿಂಗಾಯತರು ಇದ್ದಾರೆ ದಾವಣಗೆರೆ ಅಲ್ಲೂ ಕೂಡ ಗೊಂದಲ ಮಾಡ್ತಾರೆ ಅತಿ ಹೆಚ್ಚು ಲಿಂಗಾಯತರು ಇದ್ದಾರೆ ಇವರು ಗೊಂದಲವನ್ನು ಮಾಡ್ತಾಯಿದ್ರು ತನ್ನ ಮಗ ಮಗನ ಬಗ್ಗೆ ಗೊಂದಲ ಇರೋಂಥ ಸಂದರ್ಭದ ಬಗ್ಗೆ ಇಲ್ಲಪ್ಪ ನನ್ನ ಮಗ ಬೇಡ ಬೇರೆ ನಾನು ಲಿಂಗಾಯತರು ಬೇರೆ ಪಕ್ಷದ ಹಿಂದುತ್ವವಾದಿಗಳನ್ನು ನನ್ನ ರಾಜ್ಯಾಧ್ಯಕ್ಷನ ಮಾಡ್ತೀನಿ ಅಂತಂದರೆ ಬಹಳ ದೊಡ್ಡ ಮನುಷ್ಯ ಆಗ್ತಿದ್ರು ತಂದೇ ಕುಟುಂಬ ತಂದೇ ಸ್ವಾರ್ಥ ತನಿಬೇಕಾದರೇ ಪಕ್ಷ ತನ್ನ ಹಿಡಿತದಲ್ಲೇ ಪಕ್ಷ ಇರಬೇಕು ಕಪಿ ಮುಷ್ಟಿಯಲ್ಲಿ ಇರಬೇಕು ಇದನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ ವಿನಃ ಹಿಂದುತ್ವದನ್ನ ಇವ್ರು ಯಾಕೆ ಪಕ್ಕಕ್ಕೆ ಸರಿಸ್ತಾ ಇದ್ದಾರಲ್ಲ ಅದನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ ಸರ್ವಾಧಿಕಾರ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ ಕುಟುಂಬ ರಾಜಕಾರಣ ತನ್ನ ಹಿಡಿತದಲ್ಲೇ ಪಕ್ಷ ಇಟ್ಕೋಬೇಕು ಅಂತ ಅದನ್ನು ವಿರೋಧ ಮಾಡ್ತಿದ್ದೀನಿ ಇಡೀ ಕರ್ನಾಟಕ ರಾಜ್ಯದ ಹಿರಿಯ ಕಾರ್ಯಕರ್ತರು ಕಿರಿಯ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಕೆಲಸ ಇದ್ದೀನಿ ಬಟ್ ಹೈಕಮಾಂಡ್ ನಾಯಕರಿಗೆ ಇದು ಯಾಕೆ ಅರ್ಥ ಆಗ್ತಲ್ಲ ನೀವು ಗಟ್ಟಿಯಾಗಿ ಹೇಳ್ತಾ ಇದ್ದೀರ ನಿಮ್ಮ ಥರ ನೂರಾರೂರು ನಾಯಕರಿದ್ದಾರೆ ಇನ್ಫ್ಯಾಕ್ಟ್ ಯತ್ನಾಳ್ ಅವರು ಕೂಡ ಇದನ್ನೇ ಗಟ್ಟಿಯಾಗಿ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಹೈಕಮಾಂಡ್ ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಯಡಿಯೂರಪ್ಪನವ್ರು ಶಕ್ತಿ ಇದೆ ಅಂತ ಅರ್ಥನಾ ಇದನ್ನು ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತು ಗೆಲ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗಬೇಕು ರಾಜ್ಯದ ಜನರಿಗೂ ಸಮಾಧಾನ ಆಗಬೇಕು ಇದು ಚರ್ಚೆ ಇದೆ ಇಡೀ ರಾಜ್ಯದಲ್ಲಿ ನನಗೆ ಬೋರ್ ಫೋನ್ ಬರ್ತಾ ಇರೋದು ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ ದಿನ ಐನೂರು ಕಾಲ್ಗಿಂತ ಕಡಿಮೆ ಬರ್ತಿಲ್ಲ ಸಾರ್ ದಯವಿಟ್ಟು ಯಾವ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬೇಡಿ ಹಿಂದುತ್ವಕ್ಕೆ ತೊಂದರೆ ಆಗ್ತಾಯಿದೆ ಕುಟ್ಕ ಪಕ್ಷ ಕುಟುಂಬದ ಹಿಡಿತದಲ್ಲಿದೆ ಕಪಿಮುಷ್ಟಿಯಲ್ಲಿದೆ ನಮ್ಮೆಲ್ರಿಗೂ ನೋವಿದೆ ಇದನ್ನೆಲ್ಲ ಹೇಳ್ತಿರೋಂಥ ಸಂದರ್ಭದಲ್ಲಿ ಅವರ ಭಾವನೆಗೆ ತಕ್ಕಂತೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಇದು ಚರ್ಚೆನೂ ರಾಜ್ಯದಲ್ಲಿ ಇದೆ ದೇಶದಲ್ಲೂ ಆಗ್ತಾ ಇದೆ ಈ ಚುನಾವಣೆ ಮುಗೀತಿದ್ದಂಗೆ ರಾಜ್ಯದಲ್ಲಿ ಪಕ್ಷದಲ್ಲಿ ಪರಿವರ್ತನೆ ಆಗಬೇಕು ಇವ್ರ ಹಿಡಿತದಿಂದ ಹೊರಗೆ ಬರಬೇಕು ಬರತ್ತೆ ಈ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಈ ಹೋರಾಟ ಈಗ ಗಾಂತೇಶ್ವರಿಗೆ ನೀವು ಟಿಕೆಟ್ ಕೇಳ್ತಾ ಇದ್ರೆ ಪಕ್ಷೇತರ ಇನ್ಫ್ಯಾಕ್ಟ್ ಯಾರು ವ್ಯಕ್ತಿಗತವಾಗಿ ಪಕ್ಷದ ಕಾರ್ಯಕರ್ತನಿಗೆ ಕೇಳ್ತಾರೆ ಆವಾಗ ಇನ್ನಷ್ಟು ಹೋರಾಟಕ್ಕೆ ತೀವ್ರತೆ ಇರ್ತಿತ್ತು ಅಗೇನ್ ನಿಮ್ಮ ವಿರುದ್ಧ ಇದೇ ಆರೋಪವನ್ನ ಯಡಿಯೂರಪ್ಪನವ್ರ ಬೆಂಬಲಿಗರು ಕೂಡ ಮಾಡ್ತಿದ್ದಾರೆ ಅನೇಕರು ನಾನು ಹೇಳ್ತೀನಿ ಕೊಡ್ಬೋದಾಗಿತ್ತು ಹಾವೇರಿಂದ ಯಾರೋ ಕಾರ್ಯಕರ್ತನ ಕೊಡ್ಬೋದಾಗಿತ್ತು ಇಲ್ಲ ಅಂದಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಅನೇಕರು ಹಾವೇರಿ ಕೂತಾರೆ ನೋಡ್ರಿ ಅವ್ರು ಬಂದು ಕೇಳಿದ್ರು ನಿಮ್ಗೆ ನಿಲ್ಲಿಸ್ಬೇಕು ಅಂತ ಒಂದು ಎರಡನೇದು ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಒಂದೇ ಇಂತ ಅಂದಾಗ ನಾನು ಪ್ರಯತ್ನ ಮಾಡಿದ ತಪ್ಪೇನಿದೆ ನಮ್ಮ ಕುಟುಂಬ ಬೇಡ ಬೇಡ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಮ್ಮ ಕುಟುಂಬ ನಿವೃತ್ತಿ ಆಗ್ತೀನಿ ನಾನು ರಾಜಕೀಯಕ್ಕೆ ಇಷ್ಟಪಡೋಲ್ಲ ಸನ್ಯಾಸಿನೇ ನಾನು ಆ ದಿಕ್ಕಲ್ಲಿ ನಾನು ಪ್ರಯತ್ನ ನಡೆಸಿಲ್ಲ ಕಾರ್ಯಕರ್ತರ ಅಪೇಕ್ಷೆ ಎಲ್ಲ ಸಾಧುಸಂತರು ಒಪ್ಪಿಗೆ ಕೊಟ್ಟ ನಂತರ ಪರಿವಾರದವರೆಲ್ಲ ಒಬ್ಬ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ಈ ಒಂದು ಹಾವೇರಿಯಿಂದ ಗೆದ್ದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಬಿ ಜೆ ಪಿಗೆ ಅಂತ ಹೇಳಿದ್ದಕ್ಕೋ ನಾನು ನಾನು ನಾ ಮತ್ತು ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ನಾನು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಣಿಬೇಂದ್ರು ಸೀಟಿನ ಚುನಾವಣೆ ಬಂತು ಅಲ್ಲಿ ಎಲ್ಲ ಜನ ಬಂದರು ಕಾರ್ಯಕರ್ತರು ಅಷ್ಟು ಜನ ಬಂದರು ಹಣ ನೀವು ರಾಣಿಬೇಂದ್ರ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ ನಾನು ಅವತ್ತು ಹೇಳಿದೆ ಯಾವ ಕಾರಣಕ್ಕೂ ಬೇಡಪ್ಪ ನನ್ನ ಮಗನಿಗೂ ಅವತ್ತು ಆಸಕ್ತಿ ಬಂದಿತ್ತು ಅವರೆಲ್ಲ ಇಷ್ಟಪಡ್ತಿದ್ದಾರೆ ಯಾಕೆ ರಾಣಿಬೇಂದರ್ ಗೆಲ್ಲಿಸ್ತೀನಿ ಗೆದ್ಕೊಂಬರ್ತೀನಿ ಅಂದೆ ನೀನು ಚುನಾವಣೆ ನಿಲ್ಲಬೇಕಾ ನಿಲ್ಲು ನರೇಂದ್ರ ಮೋದಿಯರೇ ಒಂದು ಮ ಕುಟುಂಬಕ್ಕೆ ಒಂದು ಸ್ಥಾನ ಅಂತ ಹಾಗಾಗಿ ನಾನು ಇವಾಗ ಎಮ್ ಎಲ್ ಎ ಇದ್ದೀನಿ ನಿಂತ್ಕೋಬೇಕಾ ನಾನು ರಾಜೀನಾಮೆ ಕೊಡ್ತೀನಿ ನಿನ್ನ ಎಮ್ ಎಲ್ ಎ ಕಂಟೆಸ್ಟ್ ಮಾಡು ಗೆಲ್ಲಿಸ್ತೀನಿ ನಾನೇ ಅಂದೆ ಇಲ್ಲ ಬೇಡಪ್ಪ ಬೇಡಪ್ಪಾಗಾರೆ ನೀನು ಕಂಟಿನ್ಯೂ ಮಾಡು ನಿಮ್ಮ ಯಾವತ್ತು ಅನುಕೂಲ ಆಗುತ್ತೋ ನಾನು ಅವತ್ತು ನಿಲ್ತೀನಿ ಅಂತ ಅವನು ಹೇಳ್ದ ಹಾಗಾಗಿ ಅವನು ಅವತ್ತೇನೇ ತೀರ್ಮಾನ ಮಾಡ್ದ ನಮ್ಮಪ್ಪ ರ ಎಮ್ ಎಲ್ ಎ ಆಗಿರೋ ತನಕನೂ ಕೂಡ ನಾನು ಎಮ್ ಎಲ್ ಎ ಆಗೋಲ್ಲ ಎಮ್ ಪಿ ಆಗಲ್ಲ ಆ ತೀರ್ಮಾನ ನಂತರ ನರೇಂದ್ರ ಅವರ ಅಪೇಕ್ಷೆ ತಕ್ಕಂತೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅನ್ನೋದಕ್ಕೋಸ್ಕರ ಈಗ ಕೇಂದ್ರದ ನಾಯಕರು ನೀವು ಚುನಾವಣೆ ಕಣದಿಂದ ನಿವೃತ್ತಿ ಆಗಬೇಕು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಅಂತ ಅಂತಂದಾಗ ಆ ನಂತರ ಸ್ವಾಭಾವಿಕವಾಗಿ ಅವನಿಗೂ ಆಸೆ ಹುಟ್ಟಿತು ಒಂದು ಕುಟುಂಬಕ್ಕೆ ಒಂದು ಅಂತ ನರೇಂದ್ರ ಮೋದಿನೇ ಹೇಳಬೇಕಾದ್ರೆ ಅಲ್ಲಿ ಭಾಗದಲ್ಲಿ ಚರ್ಚೆ ಮಾಡಿಕೊಂಡು ಒಂದು ನಿಮಿಷ ಒಂದು ನಿಮಿಷ ಅವರೆಲ್ಲರೂ ಇಷ್ಟಪಟ್ಟಾಗ ಕಾಂತೇಶನ ನಾನು ಕೇಳಿ ಮತ್ತೆ ಕೇಂದ್ರ ನಾಯಕರನ್ನು ಕೇಳಿ ನಾಯಕರನ್ನು ಕೇಳಿ ಅಲ್ಲಿಯ ಕ್ಷೇತ್ರ ಜನಗೆಲ್ಲ ಕೇಳಿ ಅವನಿಗೆ ನಿಲ್ಲಿಸ ಓಡಾಡಕ್ಕೆ ಪ್ರಯತ್ನ ಮಾಡಿದ್ದು ಎಲ್ಲ ಗೆಲ್ತಾರೆ ಏನಂತ ಮತ್ತೆ ಯಡಿಯೂರಪ್ಪನವರೇ ಸ್ವತಃ ನಾನು ಗೆಲ್ಲಿಸ್ತೀನಿ ಟಿಕೆಟು ಕೊಡಿಸ್ತೀನಿ ಅಂತಂದಾಗ ಬಿಡಬೇಕಾ ಅದಕ್ಕೋಸ್ಕರ ಆಗಿದ್ದಿದು ಅಲ್ಲ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಈಗ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂತ ನೀವೇ ಹೇಳ್ತೀರಿ ನೀವೇ ಹೇಳ್ತೀರಲ್ಲ ಮೋದಿ ಮೋದಿ ಅವರು ಹೇಳಿದ್ದಾರೆ ಆದರೆ ಕರ್ನಾಟಕದ ನೋಡಿ ಯಡಿಯೂರಪ್ಪನವರು ಕುಟುಂಬಕ್ಕೆ ಡಿಸ್ಕೌಂಟ್ ಇದೆ ಒಂದಲ್ಲ ಎರಡು ಟಿಕೆಟ್ ಆಗಿದೆ ಕೆಲವೊಮ್ಮೆ ಮೂರು ಟಿಕೆಟ್ ಆಗಿದ್ದಂಥ ಉದಾಹರಣೆ ಕೂಡ ಇದೆ ಜೊಲ್ಲೆ ಇದೆ ಸಿದ್ದೇಶ್ವರ ಕುಟುಂಬಕ್ಕೆ ಕೂಡ ಹಿಂದೆ ಇತ್ತು ಈ ಥರ ಬೇರೆ 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 ಉದಾಹರಣೆ ಇದೆ ಒಂದೇ ಕುಟುಂಬಕ್ಕೆ ಹಲವಾರು ಇರೋದು ಈಶ್ವರಪ್ಪನವ್ರಿಗೆ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಿದೆ ಅನ್ಸುತ್ತೆ ನಾನು ಅದಕ್ಕೆ ಹೇಳಿದೆ ಬೇರೆಯವರು ಉದಾಹರಣೆ ಆಗಬಾರ್ದು ಬೇರೆ ಒಳ್ಳೆಯ ಉದಾಹರಣೆಗಳು ಕೊಡೀನರಿಗೆ ನನ್ನ ಉದಾಹರಣೆ ಇಡೀ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ ಇವತ್ತು ನೀವು ಪಕ್ಷ ಹೇಳಿದ ತೀರ್ಮಾನವನ್ನು ಎಂದೂ ಬಿಟ್ಟಿಲ್ಲ ನಾನು ಉದಾಹರಣೆ ಇದಕ್ಕೆ ನಾನು ಕನಕಪುರ ಚುನಾವಣೆ ಸ್ಪರ್ಧೆ ಮಾಡಬೇಕು ಕೇಂದ್ರದ ಚುನಾವಣೆ ಅಂತ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಆಗಿದ್ದೆ ರಾಜೀನಾಮೆ ಕೊಟ್ಟೆ ಕೆ ದೇವೇಗೌಡರು ವಿರುದ್ಧ ಸ್ಪರ್ಧೆ ಮಾಡಿದೆ ಅದೊಂದು ಹೆಮ್ಮೆ ನನಗೆ ಸ್ಥಾನಮಾನ ಹೋಯಿತು ಪ್ರಶ್ನೆ ಬೇರೆ ಅದೇ ಹೇಳಿದ್ನಲ್ಲ ಕೆ ಜಿ ಪಿ ಕಟ್ಟದಂಥ ಸಂದರ್ಭದಲ್ಲಿ ನೀ ರಾಜೀನಾಮೆ ಕೊಟ್ಟುವ ರಾಜ್ಯ ಅಧ್ಯಕ್ಷ ಬದು ಅವತ್ತು ಮಾಡಿದೆ ಅದಾದ ನಂತರ ರಾಯಣ್ಣ ಬ್ರಿಗೇಡು ಹಿಂದುಳಿದವರು ದಲಿತರು ದೊಡ್ಡ ಸಂಘಟನೆ ಆಗಿತ್ತು ಕೂಡಲ ಸಂಘಮಲ್ಲಿ ದೊಡ್ಡ ಸಮಾವೇಶ ಮಾಡಿದ್ವಿ ಅದು ಯಾಕೋ ಯಡಿಯೂರಪ್ಪನವರು ಕೇಂದ್ರಕ್ಕೂ ಕಂಪ್ಲೇಂಟ್ ಮಾಡಿದ್ರು ಅಮಿತ್ ಶಾ ರಾಜ್ಯ ಅಧ್ಯಕ್ಷರು ದೆಹಲಿನಲ್ಲಿ ಸಭೆ ಆಯಿತು ಅಲ್ಲಿ ಹೇಳಿದೆ ಹಿಂದುಳಿದವರು ದಲಿತರು ಬೇಡವಾ ನಿಮಗೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ ನಾನು ರಿಕ್ವೆಸ್ಟ್ ಮಾಡಿದೆ ಕೊನೆ ಅಮಿತ್ ಶಾ ಕೇಳರು ಯಡಿಯೂರಪ್ಪನವ್ರಿಗೆ ಯಾಕಪ್ಪ ಇದು ಬೇಡ ಅಂತ ಹೇಳ್ತಿದ್ಯಾ ಅಂತ ಇಲ್ಲ ಬೇಡ ಕೊನೆ ನಾನು ಕೇಳಿದೆ ಯಾಕೆ ಸರ್ ಬೇಡ ಅಂತೀರಿ ಏನು ಇಂಥದ್ದಕ್ಕೆ ಹೇಳಿ ಅಂತ ಇಲ್ಲ ಬೇಡ ಕೊನೆ ಅಮಿತ್ ಶಾರ ಹೇಳಿದ್ರು ಚುಡ್ದೆ ಯಾರಂತ ಬಿಟ್ಟೆ ನಾನು ಇವತ್ತು ಅದೇ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನ ಜನತಾ ಪಾರ್ಟಿಗೆ ಹಿಂದುಳಿದ ಮತ್ತು ದಲಿತ ದೊಡ್ಡ ಸಂಘಟನೆ ನಮ್ಮ ಜೊತೆಗೆ ಇರೋದು ಈ ರಾಯಣ್ಣ ಬ್ರಿಗೇಡ್ ಅನ್ನು ಯಾಕೆ ಮೊಟಕೊಳಿಸೋದು ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ ಅದ್ರ ಜೊತೆ ಜೊತೆಗೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತ ಆರೋಪ ಇರೋದು ರಾಯಣ್ಣ ಬ್ರಿಗೇಡ್ ಈಶ್ವರಪ್ಪನವರ ರಾಜಕೀಯ ಆಸೆಗಳನ್ನ ಈಡೇರಿಸೋದಕ್ಕೆ ಸವಾಲಕ್ಕೆ ರಾಜಕೀಯ ಆಸೆಗಳನ್ನ ಈಡೇರಿಸೋದಕ್ಕೆ ಒಂದು ಮಾಧ್ಯಮವಾಗಿತ್ತು ಒಂದು ವೆಹಿಕಲ್ ಆಗಿತ್ತು ಅಂತ ಕೂಡ ಆರೋಪ ಮಾಡಿದ್ರು ಅದಿದ್ರೆ ಈಶ್ವರಪ್ಪನವರು ಇಟ್ಕೋಬಹುದಾಗಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಇಡೀ ರಾಜಕೀಯ ಜೀವನ ದೊಡ್ಡವ್ರು ಹೇಳಿದ್ದನ್ನು ಕೇಳ್ಕೊಂಬಂದಿರೋದು ನಾನು ದೆಹಲಿನಲ್ಲಿ ಅಮಿತ್ ಶಾ ಛೋಡ್ದೋ ಯಾರಂತಂದಾಗ ಯಡಿಯೂರಪ್ಪನವ್ರು ಕಂಪ್ ಕಂಪ್ಲೇಂಟ್ ಕೊಟ್ಟಾಗ ನನಗಿಂತ ಜಾಸ್ತಿ ಯೋಚನೆ ಮಾಡೋಂಥ ಶಕ್ತಿ ಅವ್ರಿಗಿದೆ ಅಂತ ಅಂದ್ಕೊಂಡು ಬಿಟ್ಟು ಬಂದೆ ಇದು ನನ್ನ ಒಳ್ಳೆಯತನವನ್ನು ಇಡೀ ಕರ್ನಾಟಕ ರಾಜ್ಯದವ್ರು ಫಾಲೋ ಮಾಡ್ತಿದ್ದಾರೆ ನಾನು ಅದನ್ನು ಹೇಳಿದ್ದು ಯಾಕೆ ಅವರೆಲ್ಲ ಕುಟುಂಬಸ್ಥರು ಅನೇಕ ಉದಾಹರಣೆಗಳು ಕೊಟ್ಟ್ರಿ ಮನೇಲಿ ಎರಡು ಮೂರು ಎಮ್ ಎಲ್ ಎಮ್ ಪಿ ಇದ್ದರೆ ನಿಮಗೇ ಯಾಕಿದು ಅಂತ ಮಾದರಿ ಆಗಿರಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಹೇಳಿದ ಪ್ರಕಾರ ನನ್ನ ಮಗನ ಮನೆಗೆ ಒಂದು ನಾನು ಎಲ್ಲಿ ತನಕ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ನನ್ನ ಮಗನಿಗೆ ನಾನು ವ್ಯವ ಪ್ರಯತ್ನ ಮಾಡಿದ್ವಿ ಹಾಂ ಅವರು ಫಾಲೋವರ್ಸ್ ಹೇಳ್ತಾರೆ ಕುಟುಂಬಕ್ಕೆ ಹೇಳ್ತಿಲ್ವಾ ಕುಟುಂಬಕ್ಕೆ ಹೇಳಬೇಕು ಪಾರ್ಟಿ ಹೇಳಿದ ಪ್ರಕಾರ ಆ ನಿಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ ಬೇರೆ ಈ ಹಾವೇರಿ ಸಿಟ್ಟನ್ನು ಶಿವಮೊಗ್ಗದಲ್ಲಿ ಯಾಕೆ ತಿಳಿಸ್ಕೊತಾ ಇದ್ದೀರಾ ಇದು ಬಹುಶಃ ಶಿವಮೊಗ್ಗದಿಂದನೇ ಯಾತ್ರೆ ಆರಂಭವಾಗುತ್ತೆ ಅಂತನಾ ಎಲ್ಲಿ ಮೂಗಿ ಹಿಡಿದ್ರೆ ಎಲ್ಲಿ ಬಾಯಿ ಬಿಡುತ್ತೆ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ಈ ಶಿವಮೊಗ್ಗ ಮೂಗಿ ಹಿಡ್ತಾ ಇದ್ದೀನಿ ಶಿವಮೊಗ್ಗ ಜನ ಎಲ್ಲರೂ ಕೂಡ ನೀವು ಕೆಲಸ ಮಾಡ್ತೀರ ಸರಿ ಇದೆ ಅನ್ನೋದನ್ನು ಜಿಲ್ಲೆಯಿಂದ ನೂರಾರು ಫೋನ್ಗಳು ನೋಡಿ ನೀವು ನಿಂತ್ಕೊಂಡ್ರಿ ನಾವಿದ್ದೇವೆ ಬರೀ ಭಾರತೀಯ ಜನತಾ ಪಾರ್ಟಿ ನೊಂದು ಕಾರ್ಯಕರ್ತರಲ್ಲ ಕಾಂಗ್ರೆಸ್ನಲ್ಲಿರೋರು ಜೆ ಡಿ ಎಸ್ನಲ್ಲಿರೋರು ಅವರಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಸರ್ ನಾವು ನಿಮ್ಮ ಜೊತೆಗೆ ಇರ್ತೇವೆ ಆ ಜಾತಿ ಈ ಜಾತಿಯೆಲ್ಲ ಇವರು ಲಿಂಗಾಯತರೆಲ್ಲ ಇವ್ರಿಗೆ ಕೊಟ್ಬಿಡ್ತಾರೆ ರಾಘವೇಂದ್ರ ಒಟ್ಟು ಕೊಟ್ಬಿಡ್ತಾರೆ ಗೀತಾ ಶಿವರಾಜ್ ಕುಮಾರ್ಗೆ ಈಡಿಗರೆಲ್ಲ ಕೊಟ್ಬಿಡ್ತಾರೆ ಈ ಇದ್ದಾರೆ ಎಲ್ಲ ಹಿಂದುಗಳು ಲಿಂಗಾಯತ್ರಿ ಹಿಂದೂಗಳಲ್ವ ಈಡಿಗರು ಹಿಂದೂಗಳಲ್ವ ಹಿಂದುಳಿದ್ರು ದಲಿತರು ಹಿಂದುಳಿದ್ರಲ್ಲ ಎಲ್ಲ ಹಿಂದೂಗಳು ಕೂಡ ನನಗೆ ಬೆಂಬಲ ಕೊಡ್ತಾರೆ ನಾನು ಎಂ ಆಗಿ ಗೆಲ್ತೇನೆ ಕಾಂಗ್ರೆಸ್ ಟಿಕೆಟಲ್ಲಿ ನೋಡ್ತಾ ಇದ್ದಾರೆ ಅಲ್ಲೂ ಕೂಡ ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಣಿಸ್ತಾ ಇದೆ ಈಗ ಶಿಕಾರಿಪುರದ ಉದಾಹರಣೆ ಕೊಡ್ರಿ ಈಗ ಕಾಂಗ್ರೆಸ್ನ ಟಿಕೆಟ್ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ಈತ ಶಿವರಾಜ್ ಕುಮಾರ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಇದು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹಾಗಾದ್ರೆ ಅವ್ರು ಕಾಂಗ್ರೆಸ್ನವರು ಒಂಥರ ಡಮ್ಮಿ ಕ್ಯಾಂಡಿಡೇಟ್ ಆಗ್ಯಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತೀರಿ ನಾನು ಯಾಕೆ ಹೋಗಲಿ ಹೋಗ್ಲಿ ಕ್ಷೇತ್ರದ ಜನ ಏನು ಮಾತಾಡ್ತೀರಾ ಅವ್ರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಿಡ್ತೀನಿ ನಾನು ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ರಾಜ್ಯದ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಆ ಪಕ್ಷದ ಬಗ್ಗೆ ಇಲ್ಲಿ ತನಕ ಇವತ್ತಿನ ತನಕ ನಾನು ಹೋರಾಟ ಮಾಡ್ಕೊಂಬಂದಿದ್ದೇನೆ ಯಾಕೆ ಈ ಪಕ್ಷ ಈ ದೇಶದ ಸಿದ್ಧಾಂತಕ್ಕೆ ಹಿಂದಿನ ಕಾಂಗ್ರೆಸ್ಸಿನ ವಿರುದ್ಧ ಮಾಡ್ತಾಯಿದೆ ಅದಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಶ ಆಗ್ತಾ ಇದೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕಾಂಗ್ರೆಸ್ ನಾಶ ಆಗಿದೆ ಆದರೆ ಇವರ ಧೋರಣೆಯಿಂದ ಸ್ವಲ್ಪ ಇನ್ನೂ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲೆ ಕುಟುಕುಟ್ ಅಂತ ಇದೆ ಈ ಧೋರಣೆ ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ಚರ್ಚೆ ಆಗ್ತಾಯಿದೆ ಧೋರಣೆ ಬದಲಾವಣೆ ಮಾಡೋ ತನಕ ನಾನು ಹೋರಾಟ ಬಿಡೋಲ್ಲ ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬರ್ತಾ ಇದಾರೆ ಹೌದು ಅವರನ್ನು ಭೇಟಿ ಆಗುವಂತ ಒಂದು ಅವಕಾಶ ಅವರ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹೋಗಬಾರ್ದು ಅಲ್ಲಿ ಹೇಳಬಾರ್ದು ಇದರ ಸಮಸ್ಯೆ ಇದೆ ಅವ್ರನ್ನ ಭೇಟಿ ಆಗುತ್ತೆ ಸರ್ ಎರಡು ನಿಮಿಷ ಟೈಮ್ ಕೊಡಿ ಮಾತಾಡೋಣ ಕನ್ವಿನ್ಸ್ ಮಾಡೋದಕ್ಕಾಗಲ್ವಾ ಸಮಯ ಕೊಡಲ್ವಾ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದೆ ಪತ್ರ ಬರೆದಂತ ಸಂದ್ರೆ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಪತ್ರ ಬರೆದೆ ನನಗೆ ಹೆಮ್ಮೆ ನರೇಂದ್ರ ಮೋದಿ ಅವರು ಹೇಗೆ ಅಂತ ಅರ್ಧ ಗಂಟೆಗೆ ಆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ನನಗೆ ಫೋನ್ ಬಂತು ಯಾವ ವಿಚಾರ ಮಾತಾಡಬೇಕು ಅಂತ ನನ್ನ ಹೆಮ್ಮೆ ನಮ್ಮ ಪ್ರಧಾನಮಂತ್ರಿಯವರು ಅರ್ಧ ಗಂಟೆಗೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅರ್ಧ ಗಂಟೆಗೆ ಫೋನ್ ಬಂತು ಯಾವ ವಿಚಾರ ಯಾಕೆ ಅಂತ ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ಮಾತಾಡಬೇಕು ಅಂತ ಅಲ್ಲ ಅದು ಅಲ್ಲಿಂದ ಮುಂದೆ ಒಂದು ಗಂಟೆಗೆ ಅಮಿತ್ ಶಾರ ಆಫೀಸಿಂದ ನನಗೆ ಫೋನ್ ಬಂತು ನರೇಂದ್ರ ಮೋದಿ ಅವರು ನಮ್ಗೆ ಹೇಳಿದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಇಷ್ಟನೇ ತಾರೀಕು ಇಷ್ಟೊತ್ತಿಗೆ ನಮ್ಮ ಮನೆಗೇ ಬನ್ನಿ ಅಂತ ನೋಡಿರಿ ನಮ್ಮ ನಮ್ಮ ಪಕ್ಷದ ಹೆಮ್ಮೆ ಮೋದಿ ಹೆಂಗೆ ಅಮಿತ್ ಶಾ ಹೆಂಗೆ ನನಗೆ ಆನಂದ ನನಗೆ ಏನೇನು ಹೇಳಬೇಕು ಎಲ್ಲ ಹೇಳಿ ಬಂದಿದ್ದೀನಿ ನಾನು ಯಾಕೆ ಹೇಳಿದೆ ನಾನು ಮಾಡ್ತಿಲ್ಲ ಇದನ್ನು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಮಿತ್ ಶಾ ಹತ್ರ ಅಷ್ಟು ಹೇಳಿಬಿಟ್ಟು ಬಂದಿದ್ದೀನಿ ಆದರೆ ಮತ್ತೊಮ್ಮೆ ನಾನು ಅಮಿತ್ ಶಾ ಹತ್ರ ಹೋಗೋಂಥ ಅವಶ್ಯಕತೆ ಬರಲಿಲ್ಲ ಯಡಿಯೂರಪ್ಪನವ್ರು ಹೇಳಿದ್ರು ನೀವು ಬಂದುಬಿಡಿ ನಾನು ಕರ್ಕೊಂಡೋಗ್ತೀನಿ ದೆಹಲಿಗೆ ನಾನು ನೀವು ಅಮಿತ್ ಶಾ ಒಪ್ಸೋಣ ಕರ್ಕೊಂಡು ಕರ್ಕೊಂಡೋಗಿದ್ದಾರ ಟಿಕೆಟ್ ಕೊಡಿಸ್ಬೇಕಾರೆ ಅಮಿತ್ ಶಾ ಒಪ್ಪಿಸೋದಕ್ಕೆ ಅವರು ಅನೇಕರಿಗೂ ಟಿಕೆಟ್ ಕೊಡ್ಸಿದಾರಲ್ಲ ಟಿಕೆಟ್ ಕೊಡಿಸೋಂಥ ಸಂದರ್ಭದಲ್ಲಿ ಅಮಿತ್ ಶಾ ಹತ್ರ ಕರ್ಕೊಂಡೋಗಿದ್ದಾರೆ ದೆಲ್ಲಿಗೆ ಇನ್ನು ಕ್ಯಾಂಡಿಡೇಟು ಫೈನಲ್ಲೇ ಆಗಿಲ್ಲ ಚಿಕ್ಕಮಗಳೂರಿನಲ್ಲಿ ಶುರುನೇ ಆಗಿಲ್ಲ ರಾಜ್ಯದಲ್ಲಿ ಕೋರ್ ಕಮಿಟಿ ಚರ್ಚೆನೇ ಆಗಿಲ್ಲ ಏಯ್ ಶೋಭಾ ನಿಲ್ತಾರೆ ಚಿಕ್ಕಮಗಳೂರಲ್ಲಿ ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು ಅಲ್ಲಿ ಕಾರ್ಯಕರ್ ಅಲ್ಲ ಸಹ ಏನು ಹೇಳ್ಕೊಡೋದು ನಾನು ಬರ್ತೀನಿ ಗೆಲ್ಲಿಸ್ತೀನಿ ಇವರು ಅಧಿಕಾರ ಯಾರು ಕೊಟ್ಟರು ಚುನಾವಣಾ ಸಮಿತಿ ಆಗಿಲ್ಲ ಇನ್ನು ಶೋಭಾ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ ನಾನು ಗೆಲ್ಲಿಸ್ತೀನಿ ಅಂತಾರೆ ಇಡೀ ಕಾರ್ಯಕರ್ತರು ಅಷ್ಟು ಜನ ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು ಕೊನೆಗೆ ಆಯಿತು ಅವ್ರ ಬಗ್ಗೆ ಸಮಾಧಾನ ಇಲ್ಲ ಅಂತಂದಾಗ ಅಲ್ಲಿ ತೆಗೆದು ರವಿ ಕೊಡಬೇಕು ಬೇಡ ಯಾರಿಗಾರ ಕೊಟ್ಟಬೇಡ ಅಂತ ಅಭ್ಯಂತರ ಇಲ್ಲ ಅದೇ ಜನ ಕಾರ್ಯಕರ್ತರು ತಿರಸ್ಕಾರ ಮಾಡಿದಂಥ ಶೋಭನಿಗೆ ಇದೇ ಯಡಿಯೂರಪ್ಪನವ್ರು ಹೋಗಿ ಬೆಂಗಳೂರು ಉತ್ತರದಲ್ಲಿ ಸೀಟ್ ಕೊಡ್ಸೋಕೆ ಬರುತ್ತಲ್ಲ ಯಾಕೆ ಪ್ರಮುಖ ಕಾರ್ಯಕರ್ತರು ಹಿಂದುತ್ವವಾದಿಗಳೇ ಟಿಕೆಟ್ ಕೊಡಲಿಲ್ಲ ಇವರು ಇವ್ರಿಗೆ ಶಕ್ತಿ ಇದೆ ಅಂತ ತೀರ್ಮಾನ ಆಯ್ತಲ್ಲ ಶೋಭನ್ ಕೊಡಬೇಕಾದ್ರೆ ಇಲ್ಲಿ ಬೇಡ ಆಯ್ತು ಅಲ್ಲಿ ಕೊಡಿ ಪ್ರತಾಪ್ ಸಿಂಹಂಗ ಆಯ್ತು ಮೈಸೂರು ಬೇಡ ಯದ್ರು ಕೊಟ್ಟರೆ ಇನ್ನೊಂದು ಕಡೆ ಕೊಡ್ಸಕ್ಕೆ ಬರಲಿಲ್ಲವಾ ಸಿ ಟಿ ರವಿ ಯಡಿಯೂರವಿ ನಮ್ಮ ಪ್ರತಾಪ್ ಸಿಂಭ ಇಬ್ಬರೂ ಕೂಡ ವಿಧಾನಸಭೆ ಚುನಾವಣೆ ಮುಗಿತಿದ್ದಂಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಯಡಿಯೂರಪ್ಪನವ್ರಿಗೂ ಕೂಡ ಸೀಟ್ ಹೊಂದಾಣಿಕೆ ಆಗಿದ್ದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ನಾವು ಅರವತ್ತಾರು ಸೀಟ್ ಹಿಡಿಯ ಕಾರಣ ಆಯಿತು ಬಹಿರಂಗ ಹೇಳಿಕೆ ಕೊಟ್ಟರು ನಾನು ಯಾಕೆ ಇವತ್ತು ಇದನ್ನು ಇದ್ದೀನಿ ಅಂದ್ರೆ ದೊಂದು ಹೇಳ್ತಾ ಇದ್ದೀನಿ ಅಂದರೆ ನುಂಗ್ಕೊಂಡು ನಾನು ಇದ್ದೆ ಭಾಳ ವರ್ಷ ಯಾಕೆಂದ್ರೆ ಇದೊಂದು ಪಕ್ಷ ಇದು ನಮ್ಮ ತಾಯಿ ಇದ್ದಂಗೆ ಇದು ಬಹಿರಂಗ ಹೋಗಕೂಡ್ದು ಆದರೆ ಭಾಳ ನುಂಗ ಆದ ನಂತರ ತಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಬಹಿರಂಗ ಬಂದಿದ್ದೀನಿ ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ತೊಗೊಳ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಅನೇಕ ನಮ್ಮ ಕಾರ್ಯಕರ್ತರು ಹೇಳಿದ್ರು ಸಾರ್ ಬೇಡ ಸಾರ್ ಇದು ಮೋದಿ ವಿರುದ್ಧ ಆಗತ್ತೆ ಸರ್ ಬೇಡ ಸಾರ್ ಇದು ಪಕ್ಷದ ವಿರುದ್ಧ ಆಗತ್ತೆ ಸರ್ ನನ್ನ ಬ್ಲಡ್ ಒಂದೊಂದು ಕಣ ಕಣನೂ ಹೇಳುತ್ತೆ ನಿಮ್ಮ ಬಿ ಜೆ ಪಿ ಅಂತ ನನ್ನ ಹಾರ್ಟ್ ಬೀಟ್ ಹೇಳುತ್ತೆ ನೀನು ನರೇಂದ್ರ ಮೋದಿ ಭಕ್ತ ಅಂತ ನನ್ನ ಪಕ್ಷದಿಂದ ಮೋದಿಯಿಂದ ಭಿನ್ನ ಮಾಡೋಕ್ಕೆ ಭಗವಂತನ ಕೈಯೂ ಸಾಧ್ಯ ಇಲ್ಲ ಈ ಚುನಾವಣೆಯಲ್ಲಿ ಗೆಲ್ತೇನೆ ಅಕಸ್ಮಾತ್ ಪಕ್ಷ ಏನು ಮಾಡ್ಬೋದು ನೋಟಿಸ್ ಕೊಡ್ಬೋದು ಸಸ್ಪೆಂಡ್ ಮಾಡ್ಬೋದು ಡಿಸ್ಮಿಸ್ ಮಾಡ್ಬೋದು ಗೆದ್ದ ಮೇಲೆ ಎರಡೇ ಇವತ್ತಿನಿಂದ ಯಾವತ್ತು ಸಸ್ಪೆಂಡ್ ಮಾಡ್ತಾರೋ ಒಂದು ಗೆದ್ದ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ತೊಗೊಂಡೇ ಗೊತ್ತಾಗ್ತಾರೆ ಜಗದೀಶ್ವರ ಪಾರ್ಟಿ ಬಿಟ್ಟೋದ್ರು ಪಾರ್ಟಿ ಬಿಟ್ಟೋದಂಥ ಜಗದೀಶ್ಗೆ ಜಗದೀಶ್ ಶೆಟ್ಟರಿಗೆ ಕಾಂಗ್ರೆಸ್ ಸೇರಿಕೊಂಡ್ರು ಅವರು ಮನೆಗೆ ಹೋಗಿ ಯಡಿಯೂರಪ್ಪನವರು ಕರ್ಕೊಂಬಂದರು ಈಗ ಅವ್ರಿಗೆ ಡಿಕ್ಲೇರ್ ಮಾಡಿಬಿಟ್ರು ನಾನು ನೀನು ಬೆಳಗಾವಿ ಸೀಟು ಯಾರು ಡಿಕ್ಲೇರ್ ಮಾಡಕ್ಕೆ ಹೇಳಿದ್ರು ಇವರಿಗೆ ಅಂಥವ್ರಿಗೆ ಪಕ್ಷಕ್ಕೆ ಸೇರಿಸ್ಕೋತಾರೆ ನನಗೆ ಪಕ್ಷಕ್ಕೆ ಸೇಸ್ಕೊಳಲ್ವಾ ನಮ್ಮ ಪುಣ್ಯಭೂಮಿಗೆ ನರೇಂದ್ರ ಮೋದಿ ಬರ್ತಾ ಇರೋದು ನಮ್ಮೆಲ್ಲರದು ಭಾಗ್ಯ ಅವ್ರು ಇರೋಂಥ ಸಂದರ್ಭದಲ್ಲಿ ಅವ್ರ ಏನಿದೆಯಲ್ಲ ಕುಟುಂಬ ರಾಜಕಾರಣ ಹೋಗಬೇಕು ಅವ್ರ ಕನಸು ಹಿಂದುತ್ವ ಉಳಿಬೇಕು ಅವ್ರ ಕನಸು ನಮ್ಮೆಲ್ಲ ಕಾರ್ಯಕರ್ತರು ಸಂತೋಷವಾಗಿರಬೇಕು ಅವ್ರ ಕನಸು ಅವರ ಕನಸನ್ನು ನನಸು ದಿಕ್ಕಿನಲ್ಲಿ ನಾವೆಲ್ಲರೂ ಅವ್ರು ಬರ್ತಾ ಇದೀವಿ ಬೆಂಬಲ ಕೊಡ್ತಾ ಇದ್ದೀವಿ ನೀವು ಶಿವಮೊಗ್ಗಕ್ಕೆ ಬರ್ತಾ ಇದಕ್ಕೆ ನಿಮಗೆ ಸ್ವಾಗತ ಕೊಡ್ತೀನಿ ಅಂತ ನಾನು ಬರೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ ನರೇಂದ್ರ ಮೋದಿಗೆ ಹೇಳಿ ಈವನ್ ಸಂದರ್ಭ ಆದ್ಮೇಲೆ ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಬಂದಿದ್ರು ನಿಮ್ಮ ಮನೆಗೆ ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಮಾತಾಡಿ ಅಂತಂದ್ರೆ ಆಫರ್ ಕೊಟ್ಟಿದ್ರ ಆಹ್ವಾನ ಕೊಟ್ಟಿದ್ರ ಮತ್ತೆ ನಿನ್ನೆ ರಾತ್ರಿಯೂ ಕೂಡ ಹೇಳಬೇಕೋ ಬೇಡ ಗೊತ್ತಿಲ್ಲ ದೆಹಲಿಯಿಂದ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿ ಅವರು ಹೇಳಿದ್ರು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ಅವ್ರು ಹೇಳಿದೆ ಇಷ್ಟೆಲ್ಲ ಶುದ್ಧೀಕರಣ ಆಗಬೇಕು ಈ ಪಾರ್ಟಿ ಏನಂತ ನಾನು ಪ್ರಯತ್ನ ಮಾಡ್ತಾ ಇದ್ದರೆ ರಾಘವೇಂದ್ರ ವಿರುದ್ಧ ನಾನು ಚುನಾವಣೆ ನಿಲ್ತಾ ಇದ್ದೀನಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಬಂದರೆ ನಾನು ಬಂದರೆ ನನ್ನ ಎದುರಿಗೆ ಅವರು ರಾಘವೇಂದ್ರಗೆ ಓಟ್ ಕೊಡಿ ಅಂತ ಕೇಳ್ತಾರೆ ನಾನೇನು ಮಾಡಬೇಕು ಅವಾಗ ನಾನು ಅದಕ್ಕೋಸ್ಕರ ಅಲ್ಲೇನಾದ್ರು ಮತ್ತೆ ಮಾತಾಡ್ರೆ ತಪ್ಪಾಗುತ್ತೆ ನರೇಂದ್ರ ಮೋದಿಗೆ ನಾನು ಸಲ್ಯೂಟ್ ಹೊಡೆದು ಹೇಳ್ತಾ ಇದ್ದೀನಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಗೆದ್ದ ಮೇಲೆ ಅದೇ ನರೇಂದ್ರ ಮೋದಿನ ಪ್ರಧಾನಮಂತ್ರಿಯೇ ಮಾಡೋದಕ್ಕೆ ನಾನು ಖಂಡಿತ ಕೈ ಎತ್ತಿದ್ದೀನಿ ಅನ್ನೋಂಥ ಮಾತನ್ನು ಸಂತೋಷಿಗೆ ಹೇಳಿದ್ದೀನಿ ಅನೇಕ ಹಿರಿಯರು ರಾಧಾಮೋಹನ್ ನನ್ನ ಬಂದಿದ್ದರು ನಾನು ಅವ್ರಿಗೂ ಹೇಳಿ ಕಳಿಸಿದ್ದೀನಿ ನಮ್ಮ ಆರ್ಗ ಜ್ಞಾನೇಂದ್ರ ರವಿಕುಮಾರು ನಮ್ಮ ಶಂಕರ ಮಗ ಅರುಣ್ ಅವರೆಲ್ಲ ಬಂದಿದ್ದರು ಈಗ ನಾಳೆ ಕಾರ್ಯಕ್ರಮಕ್ಕಾಗ ಬನ್ನಿ ಅಂತ ಖಂಡಿತ ಬರಲ್ಲಪ್ಪ ನರೇಂದ್ರ ಮೋದಿಯವರ ಕನಸನ್ನು ನನಸು ಮಾಡೋದಕ್ಕೋಸ್ಕರ ನನ್ನ ಪ್ರಯತ್ನ ಗೆದ್ದ ನಂತರ ಅದೇ ನರೇಂದ್ರ ಮೋದಿ ಹೋಗಿ ಬೀಳ್ತೀನಿ ಈ ಸ್ಪಷ್ಟವಾಗಿ ಹೇಳಿದ್ದೀನಿ ನಾಳೆ ನರೇಂದ್ರ ಮೋದಿಯರೇ ಖುದ್ದಾಗಿ ನಿಮಗೆ ಕರೆ ಮಾಡಿದ್ರೆ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿತಾರೆ ಅಂತ ಇದಕ್ಕೇನು ಹೇಳ್ತೀರಿ ನೀವು ಈಗಲೂ ಕಮಿಟೆಡ್ ಆಗಿದ್ದೀರಾ ಅಮಿತ್ ಶಾ ಫೋನ್ ಮಾಡಿದ್ರೂ ಕೂಡ ಸ್ಪರ್ಧೆ ಮಾಡ್ತೀರಾ ನರೇಂದ್ರ ಮೋದಿಯೇ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂತೀನಿ ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋ ಧೈರ್ಯದಲ್ಲಿ ಅವ್ರು ಹೇಳಿದ್ರು ನಾನು ಅವರಿಗೆ ಒಪ್ಪಿಸ್ತೀನಿ ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳ್ದ ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕ ಕೂಡ ನಾನು ಚುನಾವಣೆ ಬೇಡ ಅಂತ ಹಿಡಿದಂಥ ಎಲ್ಲ ಸೂಚನೆ ಕೂಡ ಪರಿಹಾರ ನಾನು ಕೇಳ್ಕೊತಾ ಬಂದಿದ್ದೀನಿ ನಾನು ಸೂಚನೆ ಪರಿಪಾಲನೆ ಮಾಡ್ಕೊತಾ ಬಂದಿದ್ದೀನಿ ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ ನಾನು ಯಾವ ಕಾರಣಕ್ಕೂ ಕಾರ್ಯಕರ್ತರನ್ನ ರಾಜ್ಯದ ಕಾರ್ಯಕರ್ತರನ್ನು ನೋವ ಸಂಘಟನೆ ಸರಿ ಆಗ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಂಡಲ್ಲ ದಯವಿಟ್ಟು ಕ್ಷಮಿಸಿ ಗೆದ್ದ ಮೇಲೆ ನಿಮ್ ಪಾದಕ್ಕೆ ಬಂದ್ ಸೇರ್ಕೋತೀನಿ ಅಂತ ಅವ್ರು ಹೇಳ್ತೀನಿ ನಮ್ಮ ನಾಯಕರ ಬಗ್ಗೆ ನಂಗೆ ಮೋದಿ ಅಂತವರು ಅಮಿತ್ ಶಾ ಅವ್ರ ಬಗ್ಗೆ ನನಗೆ ನಾನು ಹೇಳ್ತೀನಲ್ಲ ಅಷ್ಟೇ ಕಠಿಣವಾಗಿ ಇಲ್ಲ ಈಶ್ವರಪ್ಪನವರೇ ಪಕ್ಷದ ನಿಲ್ವಲ್ಲಿ ಅಥವಾ ದೇಶದ ಹಿತಕ್ಕೋಸ್ಕರ ನೀವ್ ವಾಪಸ್ ಬರಬೇಕು ನನ್ನ ನನ್ನ ವಿಶ್ವಾಸ ಇದೆ ನನ್ನ ಭರವಸೆ ಇದೆ ಅಂದ್ರೂ ಕೂಡ ಆಗಲೂ ಇದೇನಿಲ್ಲ ರಿಪೇರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಉಳಿಬೇಕು ಅದು ಅದಕ್ಕೋಸ್ಕರ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಮಾತು ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತೀನಿ ಚುನಾವಣೆ ಸ್ಪರ್ಧೆ ಮಾಡೇ ಬರ್ತೀನಿ ಎಮ್ ಎಲ್ ಸಿಗೋಸ್ಕರ ಹೋರಾಟನ ಎಮ್ ಎಲ್ ಸಿ ಕೊಟ್ಟರೆ ಮುಂದಿನ ಯಾರು ಈ ಒಂದು ಸಮಸ್ಯೆ ಪರಿಹಾರ ಸಿಗತ್ತಾ ಈ ಎಮ್ ಎಲ್ ಸಿ ಬಗ್ಗೆ ಏನು ಹೇಳ್ತೀನಿ ಎಮ್ ಎಲ್ ಸಿ ಮೂಗಿಗೆ ತುಪ್ಪ ಮೂಗಿ ತುಪ್ಪ ಒರೆಸೋ ಯಡಿಯೂರಪ್ಪನ ಕೆಲಸ ನಾನು ನೋಡಿದ್ದೀನಿ ಇವತ್ತು ಹೊಸ್ದಲ್ಲ ಟಿಕೆಟು ಕೊಡ್ತೀನಿ ಓಡಾಟ ಮಾಡ್ತೀನಿ ಅಂತ ಒಂದು ಉದಾಹರಣೆ ಕೊಡ್ತಿರೋದಷ್ಟೇ ಹೆಂಗೆ ಮೋಸ ಮಾಡಿದವರು ಅವ್ರು ಎಮ್ ಎಲ್ ಸಿ ಕೊಡ್ತಾರೋ ಬಿಡ್ತಾರೋ ನಾನು ಎಮ್ ಎಲ್ ಸಿಗೋಸ್ಕರ ಎಂ ಪಿಗೋಸ್ಕರ ಹೋರಾಟ ಮಾಡ್ತಿಲ್ಲ ಹೋರಾಟ ಮಾಡ್ತಿದ್ದೀನಲ್ಲ ಇದು ಏನು ಇಷ್ಟು ಹೊತ್ತನ್ನು ಹೇಳ್ದಲ್ಲ ಪಕ್ಷ ಪರಿಶುದ್ಧ ಆಗಬೇಕು ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಹಿಂದುತ್ವಕ್ಕೆ ಎಲ್ಲ ಅನುಕೂಲ ಆಗಬೇಕು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಗೌರವದಿಂದ ನಾನು ಕೆಲಸ ಮಾಡ್ತೀನಿ ನೋವಿಂದ ಕೆಲಸ ಮಾಡ್ತಿದ್ದಾರೆ ಈ ಪಕ್ಷದಲ್ಲಿದ್ದೀವಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೀವಿ ನಾವು ನೋವಿಂದ ಕೆಲಸ ಮಾಡ್ತಿದ್ದಾರೆ ಅವ್ರ ನೋವು ನಿವಾರಣೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಯಶಸ್ಸಾಗ್ತೀನಿ ಪರಿವರ್ತನೆ ಆಗುತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆ ಅಂತ ನಂಬಿಕೊಂಡಿದ್ದು ನಂಬಿದ್ದೀನಿ ಅದಕ್ಕೆ ಯಶಸ್ವಿ ಆಗ್ತೀನಿ ಯಾರ್ಯಾರು ಹಿಂದುತ್ವದ ಪೋಸ್ಟರ್ ಬಾಯ್ಗಳಾಗಿದ್ದರು ಹಿಂದುತ್ವದ ಚಾಂಪಿಯನ್ಗಳಾಗಿದ್ದರು ಹಿಂದುತ್ವದ ಲೀಡರ್ಗಳಾಗಿರ್ಬೋದು ಕಟೀಲ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಈಗ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ನೀವಿರ್ಬೋದು ಹಿಂದುತ್ವದ ನಾಯಕರಿಗೆ ಮೂಲೆ ಗುಂಪಾಗ್ತಾ ಇರುವಂಥದ್ದು ನಿನ್ನೆ ಬಿ ಜೆ ಪಿಗೆ ಈ ಬಾರಿ ಹೊಡೆತ ಬೀಳಲ್ವಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಹೊಡೆತ ಬೀಳಬಾರ್ದು ನನ್ನ ಆಸೆ ಯಾಕೆ ನಾನೊಬ್ಬ ಸ್ಪರ್ಧೆ ಮಾಡ್ತಿರೋದ್ರಿಂದ ಏನೇನು ತಪ್ಪುಗಳಾಗಿದ್ದಾವೋ ಅದೆಲ್ಲವೂ ಚರ್ಚೆ ಆಗ ಆಗಬೇಕು ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದ್ದೆವು ಇನ್ಯಾವ ಸೀಟು ವ್ಯತ್ಯಾಸ ಆಗಬಾರ್ದು ಚುನಾವಣೆ ಮೇಲೆ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ಆಪರೇಷನ್ ನಿರೀಕ್ಷೆ ಮಾಡ್ಬೋದ ಯಾಕೆಂದರೆ ಅನೇಕರು ನೀವೆಂತೂ ನೇರ ನೇರವಾಗಿ ಮಾತಾಡ್ತಿದ್ರಿ ಹಿಂದಿನ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಈಗಲೂ ಕೂಡ ಅದೇ ರೀತಿಯನ್ನು ನೇರ ನೇರ ಹೇಳಿಕೆ ಕೊಡ್ತಾಯಿದ್ರಿ ಸಿಟಿ ರವಿ ಇದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹ ಅವರಿಗೆ ಅನ್ಯಾಯ ಆಯಿತು ಅಂತೇಳಿ ಅನೇಕರು ಇನ್ನೂ ಕೂಡ ಯತ್ನಾಳ್ ಅವರು ಕೂಡ ನಿಮ್ಮ ಥರನೇ ಮಾತಾಡ್ತಿದ್ದಾರೆ ಹೀಗಾಗಿ ಲೋಕಸಭೆ ಚುನಾವಣೆ ಬಳಿಕ ಬಹುದೊಡ್ಡ ಒಂದು ಬೆಳವಣಿಗೆ ಪಕ್ಷದ ಆಂತರಿಕ ವಲಯದಲ್ಲಿ ಆಗತ್ತಾ ಆ ಥರ ನಿರೀಕ್ಷೆ ಮಾಡ್ಬೋದಾ ಆಗಬೇಕು ಅನ್ನೋದಕ್ಕೋಸ್ಕರ ನನ್ನ ಹೋರಾಟ ನನಗೆಲ್ಲ ನೀವು ಹೆಸರು ಹೇಳಿದವರೆಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ ನಾನು ಇನ್ನು ಪೂರ್ಣ ವಿವರಕ್ಕೆ ಹೋಗಲ್ಲ ಆದರೆ ಈ ಸಂಘಟನೆ ಉಳಿಬೇಕು ಅಂತ ಅವರೆಲ್ರಿಗೂ ನೋವಿದೆ ಚುನಾವಣೆ ಮುಗಿತಿದ್ದಂಗೆ ಕೇಂದ್ರ ನಾಯಕರು ಕೂಡ ಅದು ಗಮನ ಕೊಡ್ತಾರೆ ರಾಜ್ಯದ ನಾಯಕರು ಗಮನ ಕೊಡ್ತಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ನೂರಕ್ಕೆ ನೂರಾಗುತ್ತೆ ಈ ವಿಶ್ವಾಸ ನನಗೆ ಇದಿಷ್ಟು ಈಶ್ವರಪ್ಪನವರು ಹೇಳ್ತಾರೆ ಅಂತ ಮಾತು ನಿರಂತರ ಸುದ್ದಿಯಾಗಿ ನೋಡ್ತಾ ರೀ ಟಿ ವಿ